ಕೆಲಸದ ಸಮಯದಲ್ಲಿ ಸಿಬ್ಬಂದಿ ಅಲಭ್ಯ, ಆರೋಪ ಸತ್ಯಕ್ಕೆ ದೂರ. ಮುಖಂಡ ಮಹಂತೇಶ್ ಕಾಂಬಳಿ. ಕಾಗವಾಡ ತಾಲೂಕಿನ ಉಗಾರ್ಕುರ್ದ್ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಇರುವುದಿಲ್ಲವೆಂದು ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಇದು ಸುಳ್ಳು ಸುದ್ದಿಯಾಗಿದ್ದು, ಇಲ್ಲಿಯ ಸಿಬ್ಬಂದಿಗಳು ಸರಿಯಾಗಿ ಸಮಯಕ್ಕೆ ಆಗಮಿಸುತ್ತಾರೆ ಎಂದು ಮುಖಂಡ ಮಹಂತೇಶ್ ಕಾಂಬಳಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಪ್ರಪ್ರಥಮ ಸಹಕಾರ ರಂಗದ ಬಟ್ಟೆ ಮಳಿಗೆ ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ, ಇಂಗ್ಳಿ, ತಾಲೂಕಾ ಚಿಕ್ಕೋಡಿ. ಇಲ್ಲಿ ಲಾಭಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ. ಅತ್ಯಂತ ಕಡಿಮೆ ಬೆಲೆಗೆ ಉತ್ಕೃಷ್ಟ ಗುಣಮಟ್ಟದ ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಟಿಂಗ್, ಶರ್ಟಿಂಗ್, ಕಿಡ್ಸ್ ವೇರ್, ರೆಡಿಮೇಡ್, ಮದುವೆ ಮತ್ತು ಸಮಾರಂಭದ ಎಲ್ಲ ತರಹದ ಬಟ್ಟೆಗಳು ಯೋಗ್ಯ ಬೆಲೆಗೆ. ಜೊತೆಗೆ ರೂಪಾಯಿ 5,000 ಖರೀದಿಯ ಮೇಲೆ 5 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ಒಟ್ಟು ಖರೀದಿಯ ಮೇಲೆ ಶೇಕಡ 10% ರಿಯಾಯಿತಿ. ರೂಪಾಯಿ 299 ಸೇರಿ ಕೇವಲ ರೂಪಾಯಿ 108. ಒಂದೇ ಸೂರಿನಡಿ ಸಂಪೂರ್ಣ ಕುಟುಂಬದ ಖರೀದಿ. ಬೇಳೆ ಮತ್ತು ಹಣದ ಉಳಿತಾಯ. ಹಿಂದೆ ಭೇಟಿ ಕೊಡಿ, ಖಾತ್ರಿಪಡಿಸಿಕೊಳ್ಳಿ. ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ, ಇಂಗ್ಳಿ. ಅವರು ಉಗಾರ್ಕುರ್ದ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇತ್ತೀಚೆಗೆ ಉಗಾರ್ಕುರ್ದ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರುವುದಿಲ್ಲವೆಂದು ಆರೋಪಿಸಲಾಗಿತ್ತು. ಆದರೆ ಇದು ಸತ್ಯಕ್ಕೆ ದೂರವಾಗಿದ್ದು, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿ ತಮ್ಮ ಕಾರ್ಯ ಮಾಡುತ್ತಿದ್ದಾರೆ. ಆಸ್ಪತ್ರೆ ಶುಚಿತ್ವದಿಂದ ಇಟ್ಟುಕೊಂಡಿದ್ದಾರೆ. ಉತ್ತಮ ಕೆಲಸ ಮಾಡುವ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ವಿನಾಕಾರಣ ಕಿರುಕುಳ ನೀಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಅಂತಹ ಕಿಡಿಗೇಡಿಗಳ ವಿರುದ್ಧ ಮುಂದಿನ ತಕ್ಕ ಪಾಠ ಕಲಿಸಲಾಗುವುದೆಂದು ಹೇಳಿದರು. ನಮಗೇನು ಗೊತ್ತಿಲ್ಲರಿ, ಆದ್ರೆ ನಾವು ಇಲ್ಲಿ ಲೋಕಲ್ ಇದೇವ್ ರೀ, ಆದ್ರೆ ಯಾವಾಗಲೂ ನಾವು ನೋಡಿದಾಗ ಸಿಬ್ಬಂದಿಗಳು ಎಲ್ಲ ಕರೆಕ್ಟಾಗಿ ಕೆಲಸ ಇರ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, ಆಮೇಲೆ ಡಾಕ್ಟರ್ಸ್ ಇರ್ತಾರೆ, ನರ್ಸ್ ಮೇಡಮ್ ಇರ್ತಾರೆ, ಆಮೇಲೆ ನಮ್ಮ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ ರೀ. ಎಷ್ಟು ಗಂಟೆಗೆ ಬರ್ತಾರೆ ಅದೇನು? 9 ಗಂಟೆಗೆ ಸರ್ ಬರ್ತಾರೆ ಅವರು. 9 ಗಂಟೆ ಹಿಡ್ದು ಆಮೇಲೆ 1 ಗಂಟೆ ತನಕ ಇರ್ತಾರೆ, ಆಮೇಲೆ ಊಟ ಟೈಮ್ ಆದ್ಮೇಲೆ 3 ಗಂಟೆ ಸುಮಾರು ನಾವು ಬಂದಾಗ್ಲೂ ಸಿಕ್ಕಿದಾರೆ. ಆಮೇಲೆ ಒಂದೊಂದು ದಿನ ನಾವೇ ಕೇಳಿದವ್ರಿ, ಅವ್ರಿಗೆ 6 ಗಂಟೆ 7 ಗಂಟೆ ಅದನ್ನು ಯಾಕೆ ಸರ್ ಬಂದ್ ಮಾಡಿಲ್ಲ ಅಂದ್ರೆ, ಯಾರೋ ಜನ ಬರ್ತಾರೆ, ಒಂದು ಸ್ವಲ್ಪ ಪಾಪ ನಾವು ಮನೆ ಹೋಗಿ ಏನು ಮಾಡೋದು, ಅದು ನಿತ್ಯ ಇರ್ತಾರೆ ಸರ್. ಮತ್ತು ಯಾವಾಗೂ ಇಲ್ಲಿ ನಮ್ಮ ಹಾಸ್ಪಿಟಲ್ ಹೋಗಾರ್ಕೊಂಡಾಗ ಹೇಳ್ಬೇಕಾದ್ರೆ ಸರ್, ಇಲ್ಲಿ ಸಿಬ್ಬಂದಿಯವ್ರಿಗೆ ಚಲೋ ಇದೆ ರೀ, ಏನೂ ಪ್ರಾಬ್ಲಮ್ ಇಲ್ಲರಿ. ನಮ್ಗೆ ಇಲ್ಲಿ ಎಲ್ಲಾನು ಸ್ವಚ್ಛ ಆಗಿತ್ತು ರೀ, ಮತ್ತು ಏನು ಟ್ಯಾಬ್ಲೆಟ್ಸ್ ಪ್ರಾಬ್ಲಮ್ ಇಲ್ಲರಿ, ಸಲೈನ್ ಹಚ್ಚಂಗಿಲ್ಲ ಅನ್ನಂಗಿಲ್ಲ ರೀ. ಯಾವುದೋ ಒಂದು ಕೆಲಸಕ್ಕೆ ನಾವು ಸಿಗ್ನೇಚರ್ಗೆ ಬರಲ್ಲ ರೀ, ಸಲೈನ್ ಹಚ್ಕೊಳಕ್ ಬರಲ್ರಿ, ಯಾವತ್ತೂ ದುಡ್ಡು ಕೇಳಿಲ್ಲ ರೀ. ಬಟ್ ಡೆಲಿವರಿಗೆ ಅಂತೂ ರೀ ಸರ್ ಇಲ್ಲಿ ತುಂಬ ಚಲೋ ಐತೆ, ಯಾಕಂದ್ರೆ ತಿಂಗಳಿಗೆ 15-20 ಡೆಲಿವರಿ ಆಗ್ತಾವ್ರಿ ಇಲ್ಲಿ, ನಾವು ನೋಡಿದೀವಿ ರೀ, ಎಲ್ಲಾನು ಚಲೋ ಐತೆ ರೀ. ಮತ್ತೆ ಇಲ್ಲಿ ಸರಿಯಾಗಿ ಇದನ್ನು ಮಾಡೋಣ ಅಂತ ಒಂದು ಟಿ ವಿ ಬಂದೈತಲ್ರಿ ಸರ್, ಆ ಥರ ಹೇಳೋರು ಅವ್ರದ್ದೊಂದು ತಿಳ್ಕೊಬೇಕ್ರಿ, ಅವ್ರು ಮಾಡಿದವ್ರಿ. ನಾ ಅನ್ನೋದಂದ್ರೆ ನಮ್ಮಲ್ಲಿ ಎಲ್ಲ ಇಲ್ಲಿ ಬರೋ ಪೇಷಂಟ್ ತಕರಾರು ಮಾಡಿದ್ರೆ ಅದಕ್ಕೊಂದು ಒಪ್ಪಿಗೆ ಕೊಡ್ತಿದ್ದ ರೀ, ತಾವಾಗೆ ಬಂದು ಏನೋ ಮಾಡಿ ತಮ್ಮ ಬ್ಯಾಳೆ ಬೆಳೆಸ್ಕೋ ಸಂಬಂಧ ಮಾಡಿದ್ರೆ ಅದು ಅವ್ರ ತಪ್ಪು ರೀ. ನಮ್ಮದು ಇದು ಹಾಸ್ಪಿಟಲ್ ಚಲೋ ಐತೆ ರೀ, ನಾವು ಇದಕ್ಕೆ ಅಂತ ಅದು ಯಾವುದೂ ಕಪ್ಪಿಗೆ ಬರೋ ಬಿಡೋದಿಲ್ಲ ರೀ. ಮತ್ತೆ ಕಿರಣ್ ಪಾಟೀಲ್ ಸರ್ ಬಂದಾಗಿಂದ್ರೆ ಹಾಸ್ಪಿಟಲ್ ತುಂಬ ಡೆವಲಪ್ಮೆಂಟ್ ಆಗಿದೆ ಸರ್. ಅವರಂತೂ ಇಷ್ಟು ಒಳ್ಳೆಯವ್ರು ಇದ್ದಾರೆ, ಎಲ್ಲ ಅವ್ರ ಸಿಬ್ಬಂದಿ ವರ್ಗದವ್ರು ಹಿಡ್ದಾರೆ, ಎಲ್ಲ ಕೆಲಸ ಡೆವಲಪ್ಮೆಂಟ್ ಮಾಡ್ಕೊಂಡು ಆಶಾ ಕಾರ್ಯಕರ್ತರ ಕೆಳಗೆ ಮೀಟಿಂಗ್ ಮಾಡ್ತಾರೆ, ಮ್ಯಾಲವ್ರಿಗೊಂದು ಸೃಷ್ಟಿ ಮಾಡಿಕೊಟ್ಟಾರೆ, ಮತ್ತೆ ಎಲ್ಲಾನು ಬದಲಾಯಿಸಿದ್ದಾರೆ. ಮನೆ ಮನೆಗೆ ಭೇಟಿ ಕೂಡ ಹಾಕ್ತಾರೆ ರೀ? ಹೌದ್ರಿ ಸರ್, ಮನೆ ಮನೆ ವಿಸಿಟ್ ಕೊಡ್ತಾರೆ ರೀ. ಆಮೇಲೆ ಆಶಾ ಕಾರ್ಯಕರ್ತರು ಇದ್ದಾರೆ, ಅವ್ರದ್ರ ಮತ್ತೆ ಇದು ಡೆಂಗ್ಯೂ ಜ್ವರ ಚಿಕನ್ ಗುಣ ಅಂತ ಇದು ಏನೋ ಇದ್ರೆ ಬಂದು ಹೇಳಿ ಹೋಗ್ತಾರೆ, ಈ ಥರ ಐತಿ, ಈ ಥರ ಇರಿ, ಆಮೇಲೆ ಈ ಥರ ನೋಡ್ಕೊಳ್ರಿ, ಎಲ್ಲಾನು ಹೇಳ್ತಾರೆ ಸರ್. ಮುಂಜಾಗ್ರತಾ ಕ್ರಮ ಏನು ತೊಗೊಂಡಾರ ರೀ? ಟ್ರೀಟ್ಮೆಂಟ್ ಸರ್ ಇದೇನೇ ಇಲ್ಲಿ ಏನಿದ್ರು ಇಲ್ಲಿ ಇವ್ರ ಕೈಲಿ ಏನಾಗ್ತೈತೆ ಅದು ಮಾಡೇ ಮಾಡ್ತಾರೆ ಸರ್. ಈಗ ನಾನೇ ಇಲ್ಲಿ ಎಷ್ಟೋ ಜನ ತೊಗೊಂಡ್ಬಂದೇನಿ ರೀ, ಹೊರಗಡೆ ನಾನೇ ಹೇಳ್ತೇನೆ, ಪ್ರೈವೇಟ್ ಯಾಕೆ ಹೋಗ್ತೀರಿ, ಸರ್ಗಳು ಚಲೋ ಬಂದಾರ್ರಿ, ನರ್ಸ್ ಮೇಡಮ್ಗಳು ಚಲೋ ಅದಾರ್ರಿ, ರೇಣುಕಾ ಸಿಸ್ಟರ್ ಆಗಲ್ರಿ, ಪದ್ಮಾ ಸಿಸ್ಟರ್ ಆಗಲಿ, ಮತ್ತೊಬ್ರು ಬರ್ತಾರೆ ಮುರಳಿಜೇಂದ್ರ ಅವ್ರು ಆಗಲ್ರಿ, ಮತ್ತು ಆಶಾ ಕಾರ್ಯಕರ್ತರಂತೂ ಪಾಪ ಅವ್ರು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರದ್ದೇನೇ ಕೆಲಸ ಮಾಡಿ ಕಳಿಸ್ತಾರೆ. ಮತ್ತು ಪ್ರತಿ ಗುರುವಾರ ಅಂತೂ ಮಕ್ಕಳು ಡೋಸ್ ಇರ್ತದೆ ರೀ, ಎಷ್ಟು ಅಂತ ರಶ್ ಇದ್ರೂ ಪೇಷಂಟ್ ನೋಡ್ತಾರೆ ರೀ ಸರ್. ಮತ್ತೇನು ಬೇಕ್ರಿ ನಮ್ಮ ದವಾಖಾನೆಗೆ, ಇದನ್ನು ನಮ್ಮ ದವಾಖಾನೆ ಇಷ್ಟೊಂದು ಕೆಲಸ ಮಾಡ್ತಾರೆ, ಇದನ್ನು ಅವ್ರು ಬೆಳೆಸಿ ತೋರಿಸ್ಬೇಕ್ರಿ, ಮತ್ತು ಅವ್ರ ಮೇಲೆ ಒಂದು ನಾವು ಅಪವಾದ ಮಾಡ್ತಂದ್ರೆ ತಪ್ಪು ರೀ ಸರ್. ಅದು ನಿಮ್ಮ ಸರ್ ನಮ್ಮ ಮಹಂತೇಶ್ ಕಂಬಳಿ ಸರ್. ನಂತರ ಮಂಗಲ್ ಅಟವಲೆ ಮಾತನಾಡಿ, ಇಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅತಿ ಹೆಚ್ಚು ಹೆರಿಗೆಗಳಾಗಿ ತಾಲೂಕಿನಲ್ಲಿಯೇ ಒಳ್ಳೆಯ ಆರೋಗ್ಯ ಕೇಂದ್ರವಾಗಿ ಹೊರಹೊಮ್ಮಿದೆ. ಅಲ್ಲದೆ ಒಳ್ಳೆಯ ಚಿಕಿತ್ಸೆ ದೊರೆಯುತ್ತಿದೆ. ಇಲ್ಲಿ ಆಧುನಿಕ ಪ್ರಯೋಗಾಲಯ ಸೇರಿದಂತೆ ಎಲ್ಲ ಸೌಲಭ್ಯಗಳಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸಿಲ್ಲ. ಇಲ್ಲಿಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ನಮಗೆ ಹೆಮ್ಮೆ ಇದೆ.
ಇಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲವೆಂದು ಹೇಳಿದರು. ಎಮರ್ಜೆನ್ಸಿ ಇತ್ತಂದ್ರೆ ಹೆಂಗ್ ಕೆಲಸ ಬಿಟ್ಟು ನೋಡ್ತಾರೆ ಅವ್ರನ್ನ ನೋಡ್ತಾರೆ. ಯಾಕೆ ಹಾದಿ ಮೇಲೆ ಆಕ್ಸಿಡೆಂಟ್ ಆಗ್ತಾವ್ರಿ, ಆಕ್ಸಿಡೆಂಟ್ ಆಯ್ತಂದ್ರು ಅವ್ರು ಬಿಡೋದು ಅವ್ರ ಕಡೆ ಇದನ್ನ ರೂಲ್ಸ್ ಇಲ್ಲಂದ್ರು ನೋಡ್ತಾರೆ. ಸರಿಯಾದ ಟೈಮ್ ಕೊಡ್ತಾರೆ ಡಾಕ್ಟರ್, ಸರಿಯಾದ ಟೈಮ್ ಬರ್ತಾರೆ. ಮುಂಜಾನೆ ಬಂದಿರ್ತಾರೆ, 5 ಗಂಟೆ ತನಕ ಇರ್ತಾರೆ, ಒಮ್ಮೆ 6 ಗಂಟೆ 7 ಗಂಟೆ ಹೋಗ್ಯಾರ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಸರಿಯಾಗಿ ಏನ್ರಿ ಸರ್ ಬರ್ತಾರೆ, ಸರ್ ಒಳಗೆ ಬರ್ತಾರೆ, ನಾವ್ರೆ ಬಂದೇವು, ನಮಗೆ ಯಾವಾಗೂ ಅವ್ರು ಹಂಗ ಖಾಲಿ ಕೈಲಿ ಕಳಿಸಿಲ್ರಿ, ನೀವು ನಾವು ನೋಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಏನೂ ಅಂದಿಲ್ರು. ಬಂದ್ರಂದ್ರೆ ಗುಳೇನು ಕೊಡ್ತಾರ್ರಿ, ನೋಡ್ತಾರ್ರಿ, ಸರಿಯೇನು ಹಚ್ತಾರ್ರಿ, ಬೇಕಂದ್ರೆ ಡಿಲಿವರಿ ಟೈಮ್ ಡಿಲಿವರಿ ಅಂದ್ರೆ ಈಗ ಸದ್ಯ ನಮ್ಮ ಮನೆಯಾಗ ಡಿಲಿವರಿ ಆಗಿಲ್ರಿ, ಆದ್ರೂ ಅದು ಆಜು ಬಂದವ್ರದ ಏನ್ ನಮ್ಗೆ ರೀ ಅರ್ಕ ಏನು ಕೇಳ್ಸಿಲ್ರಿ, ರೊಕ್ಕ ತಗೊಂಡಾರ ಅಂತ ಒಂದು ರೊಕ್ಕ ತಗೊಂಡಿಲ್ಲ ಯಾರು ಈ ವೇಳೆ. ರೇಷ್ಮಾ ಮಹಿಷಾಳಿ, ಸುನಿತಾ ಕಾಂಬಳಿ, ಸ್ವಪ್ನ ಕಾಂಬಳಿ, ಮಹೇಶ್ ಮಾದರ್, ರೋಹಿತ್ ಬಸ್ನಾಯಕ್, ಸಚಿನ್ ಕಾಂಬಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ್ ಕುರ್ದದಿಂದ ಸಚಿನ್ ಕಾಂಬಳೆ.